Chakori. ನೀನ್ ನಿನ್ ಮಗಳನ್ನ 7 ವರ್ಷ ತುಂಬೋವರೆಗೂ ನಿನ್ ಜೊತೆ ಇಟ್ಕೋ, ಅದಾದ್ಮೇಲೆ ನಮ್ ವಸ್ತುನ ನಮಗ್ ವಾಪಸ್ ಕೊಟ್ಬಿಡು. ಚಕೋರಿ ಭವಿಷ್ಯನ ಅವಳು ಹುಟ್ಟಕ್ ಮುಂಚೆನೆ ಬರೆದು ಬಿಟ್ಟವನೆ. ಕಸ್ತೂರಿ, ಇದೆಲ್ಲ ವಿಧಿ ಆಟ. ವಿಧಿ ಆಟದ ಮುಂದೆ ನಮ್ದೇನೇನೂ ನಡೆಯಕ್ಕಿಲ್ಲ. ಹೋಗಿ ಹೋಗಿ ನಮ್ ಚಕೋರಿನ ಕೆಳ ಕರ್ಕಂಬ. ನಿಂಗ್ ಗೊತ್ತೈತೆ ಅಲ್ವಾ, ಅವಳು ನಮ್ ತವ ಇರೋದು ಇದೊಂದೇ ರಾತ್ರಿ. ಹೇಳ್ಬೇಡ್ರಿ, ಹಂಗೆ ಹೇಳ್ಬೇಡಿ. ತಕ್ಕ ಕಮಲಿ, ಅಯ್ಯ ನೀವೆಲ್ಲ ಮುಖ ಯಾಕೆ ಸಿಂಟರ್ಸ್ಕೊಂಡಿದ್ದೀರಾ? ನಾನೇ ನನ್ನ ಕಣ್ಣಾರೆ ಕಂಡಿವ್ನಿ. ಅಮ್ಮೋರು ಚಕೋರಿ ತಲೆ ಸವರ್ತಾ ಇದ್ರು, ಹಂಗೆ ಹೇಳ್ತಾ ಇದ್ರು ನೀನು ನಮ್ಮ ಕುಟುಂಬದವಳಂಗೆ ಅಂತ ದಿಟ್ಟವಾಗ್ಲು. ತಗೋ ಉಣ್ಣು. ಅವ್ರ ಕುಟುಂಬದಲ್ಲಿ ಒಬ್ಳ, ನಮ್ಮ ಕುಟುಂಬದವಳು ಅಲ್ವಾ? ಅಲ್ಲಿ ಅಕ್ಕಂಗೆ ಪೂರಿ ಸಿಕ್ಕಿರುತ್ತೆ ಅಲ್ವಾ ಅಪ್ಪಯ್ಯ? ಹಾ ಕಮ್ಲಿ, ಅಕ್ಕಂಗೆ ಪೂರಿ ಸಿಕ್ಕೈತೆ, ಪಲ್ಯ ಸಿಕ್ಕೈತೆ, ಹಲ್ವಾನು ಸಿಕ್ಕೈತೆ. ಹಾಗಿದ್ರೆ ನನ್ನ ಅಕ್ಕನ ಹತ್ರ ಕಳಿಸ್ಬಿಡಿ, ನಾನು ಪೂರಿ ತಿನ್ಬೇಕು, ನಾನು ಹಲ್ವಾ ತಿನ್ಬೇಕು. ಅಲ್ಲ ಕಣವ ಕಮ್ಲಿ, ನೀನು ಹೋಗ್ಬಿಟ್ರೆ ನಮ್ಮ ಹತ್ರ ಯಾರಿರ್ತಾರೆ? ನಿಮ್ಮವ್ವ ಒಬ್ಬಂಟಿ ಆಗ್ಬಿಡ್ತಾಳೆ, ಅವಳ ತಲೆಗೆ ಯಾರ ಎಣ್ಣೆ ಹಚ್ತಾರೆ, ಯಾರ ತಲೆ ಬಾಸ್ತಾರೆ? ಇಲ್ಲಿ ಚಕೋರಿ ಇದ್ಲಲ್ಲ, ಅವಳು ಮಾಡ್ತಿದ್ಲು, ಈಗ ನೀನ್ ಮಾಡ್ತೀಯ? ಇಲ್ಲ, ನಾನೇನು ಮಾಡಲ್ಲ, ನನ್ನ ಅಕ್ಕನ ಹತ್ರ ಹೋಗ್ಬೇಕು. ಆ ಹೋಗುವಂತೆ, ಮೊದ್ಲು ಈ ರೊಟ್ಟಿ ತಿನ್ನು ತಕ. ಇಲ್ಲ, ನನಗ್ ರೊಟ್ಟಿ ಬೇಡ, ನನಗ್ ಪೂರಿ ಬೇಕು, ಪೂರಿ. ಅಯ್ಯ ಕಮಲಿ, ಕಮಲಿ ನನ್ ಮಾತ್ ಕೇಳುವ ಸಿ. ಕಮಲಿ, ಕಸ್ತೂರಿ ಅಲ್ಲ, ಕಮ್ಲಿಗಂತೂ ತಿಳಿಯಕ್ಕಿಲ್ಲ, ಆದ್ರೆ ನಿಂಗೆಲ್ಲ ತಿಳಿತೈತಲ್ವಾ? ಸಮಾಧಾನ ಮಾಡ್ಕೋ, ನಮ್ ಚಕೋರಿ ಅಲ್ಲಿ ಬಂಗ್ಲೆಗೆ ಹೋದ್ಮ್ಯಾಕೆ ತುಂಬಾ ಖುಷಿಯಾಗಿರ್ತಾಳೆ. ಸಂದಾಗ್ ಉಣ್ತಾಳೆ, ಸಂದಾಗ್ ತೊಡ್ತಾಳೆ. ಇನ್ನೇನ್ ಬೇಕೈತೆ ನಮ್ಗೆ? ಅದಂಗಲ್ಲ ರೀ, ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅಮ್ಮೋರು ಅಮ್ಮೋರು ತುಂಬಾ ತುಂಬಾ ಕೆಟ್ಟ ಹೆಂಗ್ಸು, ಜನ ಹೇಳದನ್ನ ಕೇಳಿವ್ನಿ. ಅಮ್ಮ ಹಾವಿನ ತರ ಅಂತೆ, ಮೇಲಿಂದ ನಾಜಕ್ಕು ಒಳಗಿಂದ ವಿಷ ತುಂಬಿಕೊಂಡವ್ರಂತೆ. ನಮ್ ಚಕ್ಕೋರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಾವ್ ಏನ್ ಮಾಡೋದು? ಏನ್ ಮಾಡಿದ್ರಿ? ಏನು ಆಗಕ್ಕಿಲ್ಲ, ನಮ್ ಚಕ್ಕೋರಿಗೆ ಏನು ಆಗಕ್ಕಿಲ್ಲ. ನಂಗಂತೂ ಇನ್ನೊಂದ್ ಭಯ ಕಾಡ್ತಾ ಐತೆ, ಇನ್ಮ್ಯಾಗ ಮನೆ ಹೆಂಗ್ ನಡ್ಸೋದು? ಅಣ್ಣವ್ರ ಆಜ್ಞೆ ಹೊರಡ್ಸವ್ರೆ, ಮಳೆ ಬರೋ ಗಂಟ ಹೊಲ್ದಾಗ ಕೆಲ್ಸಿಲ್ಲ ಅಂತ. ನಾವೇನ್ ಮಾಡಣ? ಮನೆ ಹೆಂಗ್ ನಡ್ಸನ ಕಸ್ತೂರಿ, ಮನೆ ಹೆಂಗ್ ನಡ್ಸ? ಅಯ್ಯೋ ಯಾಕೆ ಬಗ್ಳುತ್ತಿದ್ಯ ನೀನು? ನಿನಗೆ ಇಷ್ಟ ಆಗ್ಲಿಲ್ವಾ ಆ ಪಂಜರದ ಅಕ್ಕಿನ ಹರಕ್ ಬಿಟ್ಟಿದ್ದು? ಮನ್ಸು ಮಾಡಿದ್ರೆ ನಿನ್ನನ್ನು ಬಿಚ್ಚಿಬಿಡ್ಬೋದು, ಆದ್ರೆ ನಿನ್ನ ಕಚ್ಚಿಬಿಟ್ರೆ ನಿನ್ಗೆ ಹೊಟ್ಟೆ ಹಸುವಾಗಿ ತಿನ್ನೋದ್ರ ಬಗ್ಗೆ ಯೋಚಿಸ್ತಿದ್ಯಾ? ನೀನು ಒಳ್ಳೆ ನಾಯಿ ಆಗಿ ನನ್ ಮಾತ್ ಕೇಳಿಸ್ಕೋ, ಯಾಕೆ ಇಷ್ಟ ಬೋ ಬೋ ಅಂತಿದ್ಯಾ? ಬೋ 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 ಬೋ.
ಕಾಪಾಡಿ ಅಣ್ಣ, ನಾವು ಶೇರು ನಾಯಿಗ ಹಿಡಿಬೇಕು. ಯಾಕೆ? ನಿನಗೆ ನಾಯಿ ಮತ್ತೆ ಕೋಳಿ ಓಡೋದನ್ನ ನೋಡೋದಕ್ಕೆ ಇಷ್ಟ ಆಗ್ತಲ್ವಾ? ಪರವಾಗಿಲ್ಲ. ಎಂತ ನಾಯಿ ಇದು, ನನ್ನ ಸುಸ್ತ್ ಮಾಡ್ಬಿಡ್ತು. ಶೇರು, ಒಂದ್ ವೇಳೆ ನೀವು ಬರ್ದೆ ಹೋಗಿದ್ರೆ ಆ ನಾಯಿ ನನ್ನ ಕಚ್ಚಿಬಿಡ್ತಾಯ್ತು. ಆದ್ರೆ ನೀವು ಕಾಪಾಡಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಈಗ ಉಯ್ಯಾಲೆ ಪೂಜೆ ಶುರು ಆಗೋದ್ರಲ್ಲಿದೆ, ತಿಲಕ ಹಚ್ಕೋಬಿಡಿ. ಮುಂಚೆ ನೋಡಿದ್ದೀನಿ. ಹೌದು, ಬನ್ನಿ ಒಳಗ್ ಬನ್ನಿ. ಅಜ್ಜಿ, ಇವರೆಲ್ಲ ಯಾಕೆ ತದ್ರು? ಈ ಮನೆಯಲ್ಲಿ ಯಾರು ಯಾವಾಗ ಏನ್ ಮಾಡ್ತಾರೆ ಅಂತ ಏನೂ ಗೊತ್ತಾಗಲ್ಲ. ಪ್ರಸಾದ ತಿಂದಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಹಸ್ವಾಗಿರಲ್ಲ. ನನ್ಗಂತೂ ತುಂಬಾ ಹಸ್ವಾಗ್ತಿದೆ. ಅಜ್ಜಿ, ತಗೊಳ್ಳಿ ಬಿಸಿ ಬಿಸಿ ಪುರಿ. ಆದ್ರೆ ಪುಟ್ಟ, ನಾನು ಇದನ್ನೆಲ್ಲ ತಿನ್ನೋದಿಲ್ಲ. ಹಾಗಾದ್ರೆ ನೀವ್ ಏನ್ ತಿಂತೀರಿ? ನಾನು ಬರೀ ಕಿಚಡಿ ತಿಂತೀನಿ. ತಗೋ, ನೀನ್ ತಿನ್ನು. ಗಿರ್ಜಾ, ಮಗುಗೆ ಸಾಗು ಹಾಕು. ಗಿರ್ಜಾ, ಮಗುಗೆ ಸಾಗು ಹಾಕು ಅಂದೆ. ನೀನು ತಿನ್ನೋ ಅನ್ನನ ಈ ರೀತಿ ಅವಮಾನ ಮಾಡ್ತಿದ್ಯಾ? ನೀವು ನಿಮ್ ರೂಮ್ ಒಳಗ್ ಹೋಗಿ, ನಿಮ್ಗೆ ಬೇಯಿಸಿರೋ ಕಿಚಡಿ ನಿಮ್ ರೂಮಗ್ ಬರುತ್ತೆ. ಬೇಡ ಅಜ್ಜಿ, ಬೇಡ. ಗಿರ್ಜಾ, ಹೇಳ್ಕೊಂಡ್ ಹೋಗು ಈ ಪ್ರಾಣಿನ, ಕೊಟ್ಟಿಗೆಲ್ ಕೂಡ್ ಹಾಕು. ಅದೇ ಇವಳು ಇರ್ಬೇಕಾಗಿರೋ ಜಾಗ. ಎಳ್ಕೊಂಡು ಹೋಗು ಈ ಪ್ರಾಣಿನ ಇಲ್ಲಿಂದ. ಬಾ ನನ್ ಜೊತೆ ಕರ್ಕೊಂಡು. ಏನ್ ಮಾಡ್ತಾ ಇದೀಯ ನೀನು? ಈ ಚಿಕ್ಕ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಜ್ಜಿ, ಅಜ್ಜಿ. ಏಯ್,
ಇದೇ ನಿನ್ ಮನೆ, ಯಾವ ಅವನ್ ಬಗ್ಗೆ ಮಾತಾಡ್ತಿದ್ದೋ ಅವರೇ ನಿನ್ನ ಅಡ ಇಟ್ಟು ಹೋಗಿರೋದು. ಅಡಾನಾ? ಹಾ, ಅಡ ಇಟ್ಟಿರೋದು.